ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಆಕಾಂಕ್ಷಿ ಎಂದು ಯಾದಗಿರಿಯಲ್ಲಿ ಬಿಜೆಪಿ ಕಾರ್ಯದರ್ಶಿ ಯುವ ಮುಖಂಡ ಸೂರ್ಯಕಾಂತ ಆಕಳೆ ಹೇಳಿಕೆ ನೀಡಿದ್ದಾರೆ. ಸೂರ್ಯಕಾಂತ ಆಕಳ ಅವರ ಬೆಂಬಲಿಗರಿಂದ ಬಿಜೆಪಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಮನವಿ ಮಾಡಿದ್ರು. ಬಿಜೆಪಿಯಲ್ಲಿ ಹಲವು ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಅನುಭವ ಹಂಚಿಕೊಂಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದ ಸೂರ್ಯಕಾಂತ ಆಕಳೆ ಯಾದಗಿರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಪ್ರಬಲ ಆಕಾಂಕ್ಷಿ ಎಂದು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಸ್ಪರ್ಧಿಸುತ್ತೇನೆ ಎಂದು ಯಾದಗಿರಿಯಲ್ಲಿ ಬಿಜೆಪಿ ಕಾರ್ಯದರ್ಶಿ ಯುವ ಮುಖಂಡ ಸೂರ್ಯಕಾಂತ ಆಕಳೆ ಹೇಳಿಕೆ ನೀಡಿದ್ದಾರೆ. ಆದರೆ ನಾಲ್ಕೈದು ಜನ ಮನವಿ ಪತ್ರ ಕೊಟ್ಟಿದ್ದರು, ನಾನು ಬೇಡ ಅಂತ ಹೇಳಿದೆ ಅಂತ ಅವ್ರು ಕೇಳಿಲ್ಲ. ಇಲ್ಲ ನೀವು ಕೊಡಲೇಬೇಕಂತೇಳಿ ಎಲ್ಲ ಬಿ ಜೆ ಪಿ ಮುಖಂಡರು ಹಿರಿಯರು ಎಲ್ಲ ತಲುಪಿಸಿದ ಕೊಡಲೇಬೇಕು, ಅವ್ರು ಮಾಡ್ತಾರೆ ಹೆಂಗೆ ಮಾಡೋಲ್ಲ ಮಾಡಿ ಮಾಡ್ತಾರೆ ಅನ್ನೋ ಒಂದು ವಿಚಾರದಲ್ಲ ಅವ್ರು ಇಟ್ಟು ಕೃಷಿ ಮನವಿ ಪತ್ರ ಸಲ್ಲಿಸ್ಯಾರ. ಇದಕ್ಕೆ ಸ್ಪಂದನೆಯನ್ನು ಇರುವಂಥ ವೆಂಕಟರೆಡ್ಡಿ ಪುಟ್ಟ ಅವರು ಚೆನ್ನಾಗಿ ಸ್ಪಂದನೆ ಮಾಡಿರ ಮಾಡೇ ಮಾಡ್ತಾ ಮಾಡ್ತಾರೆ ವಾಗ್ದಾನ ಕೊಟ್ಟರ. ಬಟ್ ಮುಂದಿನ ವಿಚಾರ ರಾಜಕೀಯ ಲೆಕ್ಕಾಚಾರ ಹೆಂಗೆ ಹೆಂಗೆ ಆಗ್ತದೆ ಯಾವ ಸುಮಾರು ಎಷ್ಟು ವರ್ಷಗಳಿಂದ ನೀವು ಮಾಡ್ಕೊಂಡು ಹೋಗ್ತೀವಿ? ನಾವು 1999 ರಾಜಕೀಯದಲ್ಲಿ ಸಕ್ರಿಯವಾಗಿ ಇದ್ದೀವಿ. ಇದುವರೆಗೆ ಬಿಡೋದು ಹೋಗೋದು ಏನು ಮಾಡಿಲ್ಲ, ಒಂದೇ ಕಡೆ ಇದ್ದೀವಿ. ಎಸ್ಪೆಷಲಿ ನಾವು ಅಲ್ಲಿ ಯಾವ್ಯಾವ ಹುದ್ದೆಗಳನ್ನು ನಿಭಾಯಿಸ್ತೀವಿ ಸರ್? ನಾವು ಮತ್ತೆ ಎಲ್ಲ ಜೆ ಡಿ ಎಸ್ ಜೆ ಡಿ ಯುದಾಗ ಇದ್ದೀವಿ. ಆಮೇಲೆ ಇಂಡಿಪೆಂಡೆಂಟ್ ಮಾಡಿದ್ವಿ 2008 ಇಲ್ಲಿ. ಈಗ ಬಿ ಜೆ ಪಿ ಬಂದಿದ್ವಿ. ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ವಿ, ಉಪಾಧ್ಯಕ್ಷರ ಕೆಲಸ ಮಾಡಿದ್ವಿ. ಬಟ್ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನು ಹೇಳ್ತದೋ ಅದನ್ನು ಕೇಳಿಕೊಂಡು ನಾವು ಸಂಘಟನೆಯನ್ನು ಮಾಡಿದ್ವಿ. ನಿಮಗೆ ಕೊಡ್ತಾ ಎಲ್ಲ ಮಂದಿ ಅಷ್ಟು ಒತ್ತಾಯ ಮಾಡಿರೋರು ಅದೊಂದು. ಬಟ್ ನಮ್ಗೆ ಕೊಡ್ಲಿಕ್ಕೆ ಯಾವುದೇ ಇದಿಲ್ಲ. ಯಾಕಂದ್ರೆ ಎಂಎಲ್ಎ ಆಗಿರೋದ್ರೆ ನಾವು ಅದಕ್ಕೆ ಹೇಳಿ ಯಾಕೆ ಇರೋದು ಎಲ್ಲ ಏನಂತಾರೆ ಅಂದರೆ ನೀವು ವೆಂಕಟರೆಡ್ಡಿ ಅಲ್ಲಪ್ಪ ಅವ್ರು ನೀವು ಮಾಡೇ ಮಾಡ್ತಾರೆ ಅಂದ್ರೆ ಆಮೇಲೆ ನಾವೇ ಒಂದು ನಮ್ಮ ಎಮ್ ಎಲ್ ಎ ಇದ್ದಂಗೆ ಸದ್ಯಕ್ಕೆ ಆ ಟೈಪು ಮಂದಿ ಎಲ್ಲ ಭಾವನೆ. ಒಂದು ವೇಳೆ ಕೊಟ್ಟರೆ ಯಾವ ರೀತಿ ಕಾರ್ಯನಿರ್ವಹಿಸ್ಬೇಕು? ನಾವು ಕೊಟ್ಟರೆ ಯಾವುದೇ ಪ್ರಚಾರ ಇಲ್ಲವೆ ಮತ್ತು ಯಾದಗಿರಿಯಲ್ಲಿ ಒಳ್ಳೆಯ ಹೆಸರಲ್ಲಿಂದ ನಮ್ಮ ಹೆಸರು ಬರಂಗ ಕೆಲಸ ಮಾಡ್ತೀವಿ. ಆಮೇಲೆ ಮುಂದಾವ ಹೆಸರು ಮತ್ತು ಈ ಬಿ ಜೆ ಪಿ ಹೆಸರನ್ನು ಉಳಿಸೋಕೆ ಪ್ರಯತ್ನ ಮಾಡ್ತೀವಿ.